ಕೋವಿಡ್ ಮುನ್ನೆಚ್ಚರಿಕೆ ವಹಿಸಿ ಶಾಸಕ ಆನಂದ್ ನ್ಯಾಂಗೋಡರ್ ಸ್ಪಷ್ಟನೆ. ಜಮಖಂಡಿ ತಾಲೂಕಿನಲ್ಲಿ ಕೊರೋನಾ ರೋಗ ನಿಯಂತ್ರಣ ಮಾಡುವಲ್ಲಿ ಹಾಗೂ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಕ್ಕಾಗಿ ವಿಶೇಷ ಕಾಳಜಿ ವಹಿಸಿ ನಗರದಲ್ಲಿ 50 ಬೆಡ್ ಸಂಗ್ರಹ ಮಾಡಿಕೊಡುವುದಾಗಿ ಹೇಳಿದರು. ಅದೇ ರೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಈ ಮಹಾಮಾರಿ ಕೊರೋನಾದಿಂದ ನಮ್ಮನ್ನು ನಾವೇ ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ಜನರಿಗೆ ಮನವರಿಕೆ ಮಾಡಿಕೊಟ್ಟರು. ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಜೊತೆಗೆ ಸಭೆ ಮಾಡಿ ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಯಾವುದೇ ರೀತಿಯ ನಮ್ಮ ಮತಕ್ಷೇತ್ರದ ಜನತೆಗೆ ತೊಂದರೆ ಉಂಟಾಗಬಾರದು ಎನ್ನುವ ನಿಟ್ಟಿನಲ್ಲಿ ಈ ಎಲ್ಲಾ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದರು. ಅದರಂತೆ ಜನರು ಸಹ ಸಹಕರಿಸಬೇಕು, ಅನಾವಶ್ಯಕ ಓಡಾಟ ಆಗಬಾರದು, ಅಗತ್ಯ ಇದ್ದಲ್ಲಿ ಮಾತ್ರ ಹೊರಗೆ ಬನ್ನಿ ಎಂದು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಸರ್ಕಾರಿ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೀವಿ. ಕಾರಣ ರಾಜ್ಯಾದ್ಯಂತ ಇವತ್ತು ಕೋವಿಡ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ. ಸಾಕಷ್ಟು ಸಿಟಿಗಳಲ್ಲಿ ನಾವು ಬೆಡ್ಡಿನ ಕೊರತೆ ಇದೆ, ಆಕ್ಸಿಜನ್ ಕೊರತೆ ಇದೆ, ವ್ಯಾಕ್ಸಿನ್ಸ್ ಸಿಗ್ತಾ ಇಲ್ಲ ಅಂತ ಒಂದು ಸುದ್ದಿಯನ್ನು ಇವತ್ತು ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಕೋವಿಡ್ ಟ್ರೀಟ್ಮೆಂಟ್ ಕೇವಲ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಅಂದರೆ ನಾವು ಇವತ್ತು ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳ ಜೊತೆ ಮತ್ತು ಅನೇಕ ನಮ್ಮ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಜೊತೆ ಸಭೆಯನ್ನು ಮಾಡಿ ಜಮಖಂಡಿಯಲ್ಲಿ ನಾವು ಒಂದು 50 ಬೆಡ್ ಕೋವಿಡ್ ಆಸ್ಪತ್ರೆಯನ್ನು ನಾವು ರೆಡಿ ಮಾಡಿಕೊಳ್ಳೋಣ. ಕಾರಣ ನಮ್ಮ ಜನ ಇಲ್ಲಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗುವುದು ಭಾಳ ಕಷ್ಟ ಆಗ್ತೈತಿ. ಆಮೇಲೆ ಜಿಲ್ಲಾ ಕೇಂದ್ರದ ಮೇಲೂ ಸಾಕಷ್ಟು ಒತ್ತಡ ಬರ್ತದೆ. ಅದನ್ನು ಕಡಿಮೆ ಮಾಡೋ ಸಲುವಾಗಿ ನಮ್ಮ ತಾಲೂಕಾ ಆಸ್ಪತ್ರೆಯಲ್ಲೇ ಕೋವಿಡ್ ಟ್ರೀಟ್ಮೆಂಟ್ ಸಿಗುವಂಥ ಒಂದು ವ್ಯವಸ್ಥೆ 50 ಬೆಡ್ ಫೆಸಿಲಿಟಿ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇನ್ನೇನು 4-5 ದಿವಸದಲ್ಲಿ ಯಾವ ವ್ಯವಸ್ಥೆ ಪ್ರಾರಂಭ ಆಗ್ತದೆ. ಅಲ್ಲಿ ಸಾಕಷ್ಟು ಆಕ್ಸಿಜನ್ ಕೂಡ ಸ್ಟಾಕಲ್ಲಿ ಇಟ್ಕೊಂಡಿದ್ದೀವಿ ಮತ್ತು ಕೆಲವೊಂದಿಷ್ಟು ರೆಮ್ಡೆಸಿವಿರ್ ಇಂಜೆಕ್ಷನ್ ಆಗಲಿ ವ್ಯಾಕ್ಸಿನ್ಸ್ಗಳಾಗಲಿ ಅದನ್ನು ಕೂಡ ನಾವು DHO ಜೊತೆ ಮಾತನಾಡಿದ್ದೀವಿ. ಇನ್ನೊಂದು 2 ದಿವಸದಲ್ಲಿ ಆ ರೆಮ್ಡೆಸಿವಿರ್ ಇಂಜೆಕ್ಷನ್ ಆಗಲಿ ಮತ್ತು ವ್ಯಾಕ್ಸಿನ್ಸ್ಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಮಾಡ್ತೀವಿ ಅಂತೇಳಿ ಅವರು ಕೂಡ ಭರವಸೆ ಕೊಟ್ಟಿದ್ದರು. ಸೊ ಇಲ್ಲಿ ಕೋವಿಡ್ ಟ್ರೀಟ್ಮೆಂಟ್ ಇನ್ನು 4-5 ದಿವಸದಲ್ಲಿ ಜಮಖಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾರಂಭ ಆಗ್ತೈತಿ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ. ಸಾಕಷ್ಟು ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಮೇಲೆ ಭಾಳಷ್ಟು ಪ್ರೀತಿ ಅಭಿಮಾನ ಇದೆ. ಯಾಕಂದರೆ ಇಲ್ಲಿ ಡಾಕ್ಟರ್ಸ್ಗಳು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಬಂದಿರ್ತಕ್ಕಂಥದ್ದು. ಇವತ್ತು ಕೇವಲ ಜಮಖಂಡಿ ತಾಲೂಕಿನ ಜನ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ತಾಲೂಕು ಜನರು